ನಮ್ಮ ಕಾಲೇಜಿನ ಎದುರುಗಡೆ ಸಾರ್ವಜನಿಕ ಲೈಬ್ರರಿ ಇತ್ತು ಆ ಲೈಬ್ರರಿ ಒಳಗಡೆ ನಾವು ಕ್ಲಾಸ್ಗಳು ಇಲ್ಲದೆ ಇರುವಾಗ ಆ ಲೈಬ್ರರಿ ಒಳಗಡೆ ಹೆಚ್ಚು ನಾನು ಕಳೆದಿದ್ದೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಮೊದಲು ಕ್ಲಾಸ್ ಇಲ್ಲದೆ ಹೋಗ್ತಾ ಇದ್ದೆ ಆಮೇಲೆ ಕ್ಲಾಸ್ ಅನ್ನು ಬಂಕ್ ಮಾಡಿ ನಾನು ಲೈಬ್ರರಿ ಒಳಗೆ ಓದಲಿಕ್ಕೆ ಶುರು ಮಾಡಿದೆ ಒಬ್ಬ ಕೂಲಿ ಕಾರ್ಮಿಕನ ಹುಡುಗನ ಒಂದು ಸಂಕೋಚ ಆ ಮುಗ್ಧತೆ ಮತ್ತು ಅದು ಒಂದು ಹಸಿವಿನ ಸಂಕಟ ಇತ್ತಲ್ಲ ಆ ಓದು ಒಂದು ಏನೋ ಒಂದರ ಅದನ್ನ ಮರೆಸಕ್ಕೆ ಶುರುವಾಯಿತು ಮತ್ತು ನನ್ನ ಒಳಗಡೆ ಒಂದರ ಪ್ರಜ್ಞೆಯ ಬೀಜ ಆ ಮೂಲಕ ಬಿಳಕ್ಕೆ ಶುರುವಾಯಿತು ಅಂತ ಅನಿಸ್ತು ನಮ್ಮ ಇಡೀ ನಮ್ಮ ತಲೆಮಾರಿನಲ್ಲಿ ನನ್ನ ಕುಟುಂಬದ ತಲೆಮಾರಿನಲ್ಲಿ ನಾನು ಮೊದಲ ಸಾಕ್ಷರ ಆಕ್ಚುಲಿ ಮತ್ತು ನಾನು ಓದಿಗೆ ತೆರೆದುಕೊಂಡಿದ್ದು ಬಹಳ ಅಚಾನಕ್ಕಾಗಿ ಮತ್ತು ಆಕಸ್ಮಿಕ ಅದು ಆಮೇಲೆ ನಾನು ಕತೆ ಬರಿತಾ ಇರೋದು ಕವಿತೆ ಬರಿತಾ ಇರೋದು ಇನ್ನೂ ಆಕಸ್ಮಿಕ ಒಬ್ಬ ಜೀತಗಾರನ ಮಗನ ಕವನ ಪ್ರಕಟ ಆಗಿ ನಮ್ಮ ಲೈಬ್ರರಿಯಲ್ಲಿ ಬಂದಾಗ ಅಲ್ಲಿಯ ಬಹಳ ಜನ ಇವನೇನು ಬರೆದಿರಲಿಕ್ಕಿಲ್ಲ ಕಾಪಿ ಮಾಡಿರಬೇಕು ಅಂತ ಅನ್ನಕ್ಕೆ ಶುರು ಆಗಿಬಿಟ್ರು ಈ ತರ ಅಂದ್ರೆ ಅಕ್ಷರ ಅನ್ನೋದು ಕೂಡ ಸಾಹಿತ್ಯ ಅನ್ನೋದನ್ನು ಕೂಡ ಕೆಲವು ಸಮುದಾಯಕ್ಕೆ ಅಥವಾ ಶ್ರೀಮಂತರ ಸ್ವತ್ತು ಅನ್ನುವುದನ್ನು ಕೂಡ ಅದು ಇಂಡಿಕೇಟ್ ಮಾಡ್ತಾ ಇತ್ತು ಆಕ್ಚುಲಿ ಅಲ್ಲಿ ಹಾಗಾಗಿ ನಾನು ಒಂದಿಷ್ಟು ಅಲ್ಲಿ ಪ್ರಕಟಣೆಗೆ ಮಾಡೋದಕ್ಕೆ ಬಹಳ ಹಿಂಜರಿಕೆ ಶುರುವಾಯಿತು ಆ ಅವಮಾನಗಳ ನಡುವೆ ನಾನು ಮತ್ತೆ ಹೆಚ್ಚು ಸಾಹಿತ್ಯ ಕೃತಿಯನ್ನು ಓದೋದು ಮತ್ತು ಅಲ್ಲಿನೇ ನನಗೆ ಆ ಅವಮಾನಕ್ಕೆ ಒಂದು ರೀತಿಯ ಮದ್ದು ಸಿಕ್ಕಂತಾಗೋದು ಮತ್ತೆ ಬರೆಯೋದು ಹೀಗೆಲ್ಲ ಆ ಕ್ರಿಯೆ ಶುರುವಾಯಿತು ಆಕ್ಚುಲಿ ಅಂದ್ರೆ ಒಂದು ಈ ಸೃಜನಶೀಲತೆಗೆ ಅದು ನೀವು ಎಷ್ಟೇ ವೈಯಕ್ತಿಕ ಅಂದ್ರೂ ಕೂಡ ಒಂದು ಸಣ್ಣ ಪ್ರೇರಣೆ ಬೇಕಾಗುತ್ತೆ ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು ಆಕ್ಚುಲಿ ಪ್ರಜಾವಾಣಿಯ ಮಯೂರ ಮಾಸಿಕದಲ್ಲಿ ಪ್ರಜಾವಾಣಿ ಭ್ರಮೆ ಅಂತ ಹೇಳಿ ನಂದು ಫಸ್ಟ್ ಕತೆ ಪ್ರಕಟ ಆಯಿತು ಅಂದ್ರೆ ನನಗೆ ಒಂದು ಸ್ಪೇಸ್ ಅನ್ನ ಮಯೂರ ಕೊಟ್ಟಾಗ ನಾನು ಮತ್ತೆ ಬರೆಯಕ್ಕೆ ಶುರುವಾಯಿತು ಮತ್ತು ಒಂದು ಸಂಕಲನ ತರಕ್ಕೆ ಸಾಧ್ಯ ಆಯಿತು ಆಕ್ಚುಲಿ ಅದು ನಾನು ಸಂಗಾತ ತ್ರೈಮಾಸಿಕ ಸಾಹಿತ್ಯ ಪತ್ರಿಕೆಯನ್ನು ಒಂದು 3 ವರ್ಷದಿಂದ ಈಗ ತರ್ತಾ ಇದ್ದೀನಿ ಜೊತೆಗೆ ಸಂಗಾತ ಪತ್ರಿಕೆಯ ಜೊತೆಗೆ ಸಂಗಾತ ಪುಸ್ತಕ ಅನ್ನುವ ಪ್ರಕಾಶನವನ್ನ ಕೂಡ ನಾನು ಒಂದು 2 ವರ್ಷದಿಂದ ನಡೆಸ್ತಾ ಇದ್ದೀನಿ ಸಂಗಾತ ಪುಸ್ತಕದಿಂದ ಈಗಾಗಲೇ ಒಂದು 20 22 ಪುಸ್ತಕ ಪ್ರಕಟ ಆಗಿದಾವೆ ಒಬ್ಬ ಪೋಸ್ಟ್ಮನ್ ಬರ್ತಾ ಇದ್ದಾನೆ ಕ್ಷೌರಿಕ ಹಿನ್ನೆಲೆಯಿಂದ ಬರುವಂತ ಹುಡುಗ ಬರ್ತಾ ಇದ್ದಾನೆ ಬಹಳಷ್ಟು ಹೊಸ ತಲೆಮಾರಿನ ಲೇಖಕರು ಇವತ್ತು ಬರಿತಾ ಇದ್ದಾರೆ ಸಂಗಾತ ಪತ್ರಿಕೆ ಮಾಡಿದ ನಂತರ ಆತರ ಹೊಸ ತಲೆಮಾರಿನ ಬಹಳಷ್ಟು ಲೇಖಕರು ನಮ್ಮಲ್ಲಿ ಬರೆಯಕ್ಕೆ ಸಾಧ್ಯ ಆಗಿದೆ ಆದರೆ ಪತ್ರಿಕೆಯನ್ನು ಆರಂಭ ಮಾಡುವಾಗ ಮತ್ತು ಇವತ್ತಿಗೂ ಕೂಡ ನಮ್ಮ ಮಿಸಸ್ ಬೆಂಬಲ ಇದೆ ಅದಕ್ಕೆ ಇಲ್ಲದೆ ಹೋದರೆ ಪತ್ರಿಕೆ ಮಾಡೋದು ಭಾರಿ ಕಷ್ಟ ಅವ್ರದ್ದು ಆರ್ಥಿಕವಾಗಿ ಬೆಂಬಲ ಇರೋ ಕಾರಣಕ್ಕೆ ಇದು ನಡೆದಿದೆ ಆ್ಯಕ್ಚುಲಿ ಇದು ಅಂದ್ರೆ ನಾನು ಒಂದು ಏನೋ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅವ್ರಿಗೆ ಆಕ್ಚುಲಿ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ ಇವನು ಒಂದು ಸಾಹಿತ್ಯಿಕ ಪತ್ರಿಕೆಯಲ್ಲಿ ಎಷ್ಟು ಪ್ರಯೋಗ ಮಾಡೋಕ್ಕೆ ಸಾಧ್ಯ ಇದೆ ಆ ಎಲ್ಲ ಪ್ರಯೋಗವನ್ನು ಕೂಡ ನಾನು ಪತ್ರಿಕೆಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ